ನಮಸ್ತೆ, ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ರೈತರು ಒಂದು ಬೆಳೆ ಬೆಳೆದ ನಂತರ ಆ ಬೆಳೆಯನ್ನು ನಾವು ಬೆಂಬಲ ಬೆಲೆಗೆ ಮಾರಾಟ ಮಾಡಬೇಕು, ಯಾವ ಥರ ಮಾರಾಟ ಮಾಡಬೇಕು, ಜೊತೆಗೆ ಬೆಂಬಲ ಬೆಲೆಗೆ ಯಾವ್ಯಾವ ನಮ್ಮ ರಾಜ್ಯ ಸರ್ಕಾರ ಅಂದರೆ ಕೃಷಿ ಮತ್ತು ಮಾರುಕಟ್ಟೆ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಸರ್ ಯಾವ್ಯಾವ ನಾಲ್ಕು ಬೆಳೆಗಳಿಗೆ ಒಂದು ಬೆಂಬಲ ಬೆಲೆ ಹೇಳಿದರು ಅಂತ ನಾನು ಹೇಳ್ತೀನಿ. ಒಂದು ಸೋಯಾಬೀನ್, ಒಂದು ಉದ್ದು, ಹೆಸರುಕಾಳು ಮತ್ತು ಸೂರ್ಯಕಾಂತಿ, ಈ ನಾಲ್ಕು ಬೆಳೆಗಳನ್ನು ಇವತ್ತು ಬೆಂಬಲ ಬೆಲೆಯಲ್ಲಿ ಅದನ್ನ ಖರೀದಿ ಮಾಡ್ತದೆ ಸರ್ಕಾರ, ಮತ್ತು ಅದಕ್ಕಾಗಿ ನಿಗದಿತ ಕೇಂದ್ರಗಳನ್ನು ತೆರೆಯಲಾಗಿದೆ. ಆಲ್ರೆಡಿ ಕೆಲವೊಂದು ಈಗಾಗಲೇ ನೋಂದಣಿ ಮಾಡ್ಕೊಳ್ಕೆತಾರೆ. ಅವುಗಳನ್ನು ನಾವು ಅಂದರೆ ನಾವು ಬೆಳೆದಂಥ ಸೂರ್ಯಕಾಂತಿ, ಸೋಯಾಬೀನ್ ಮತ್ತು ಉದ್ದಾಗಿರ್ಬೋದು, ಇವನ್ನ ನಾವು ಮಾರುಕಟ್ಟೆಗೆ ಬಿಟ್ಟು ನಾವು ಖರೀದಿ ಕೇಂದ್ರ ಅಂದರೆ ಸರ್ಕಾರ ತೆಗೆದು ಬೆಂಬಲ ಬೆಲೆಗೆ ನಾವು ಮಾರ್ಕೆಟ್ ಮಾಡಬೇಕಪ್ಪ ಅಂತ ಅಂದರೆ ಅಲ್ಲಿ ನಾವು ಮಾರಾಟ ಮಾಡಬೇಕಪ್ಪ ಅಂದ್ರೆ ನಾವು ಯಾವುದು ನಾವು ಒಂದು ಅಲ್ಲಿದ ಒಂದು ನೀತಿ ಐತಿಲ್ಲ, ಆ ನೀತಿ ಯಾವ್ಯಾವಪ್ಪ ಅಂತಂದ್ರೆ ನಾವು ಏನೇನು ರೆಡಿ ಆಗಿರ್ಬೇಕು ಅಂತಂದ್ರೆ ಈಗಾಗಲೇ ನಾವು ಬೆಳೆ ಸರ್ವೆ ಮಾಡ್ಕೊಂಡಿರ್ಬೇಕು. ನಾವು ಯಾವ ಬೆಳೆ ಸರ್ವೆ ಅಂದ್ರೆ ಬೆಳೆ ಸಮೀಕ್ಷೆ ಮಾಡ್ಕೊಂಡಿರ್ಬೇಕು, ಆ ಸಮೀಕ್ಷೆ ಬೆಳೆ ನಮ್ದು ಸೋಯಾಬೀನಾರ ಆಗಿರ್ಬೋದು, ಸೂರ್ಯಕಾಂತಿ ಇರಬೇಕು ಅಥವಾ ಉದ್ದಾಗಿರ್ಬೋದು. ಈಗ ನಾಲ್ಕು ಬೆಳೆಗಳು ನಾ ಹೇಳೋದು, ಉದ್ದು, ಸೋಯಾಬೀನ್, ಸೂರ್ಯಕಾಂತಿ ಮತ್ತು ಹೆಸರುಕಾಳು, ಈ ನಾಲ್ಕು ಬೆಳೆ ನಮ್ದು ಈಗಾಗಲೇ ಒಂದು ಬೆಳೆ ಸರ್ವೆ ಬೆಳೆ ಸಮೀಕ್ಷೆ ಆಗಿರ್ಬೇಕು. ಅವ್ರು ಹೋಗಿ ಖರೀದಿ ಕೇಂದ್ರದಲ್ಲಿ ಆನ್ಲೈನಲ್ಲಿ ನಾವು ಅಥವಾ ಖರೀದಿ ಕೇಂದ್ರದಲ್ಲಿ ಅಥವಾ ಆನ್ಲೈನಲ್ಲಿ ನಾವು ಎಂಟ್ರಿ ಮಾಡ್ಬೇಕಾಗುತ್ತೆ. ಎಂಟ್ರಿ ಮಾಡಲಿಕ್ಕೆ ಏನೇನು ಬೇಕಂತ ನಾನು ದಾಖಲೆಗಳು ಹೇಳ್ತೀನಿ. ನಮ್ದು ಆರ್ ಟಿ ಸಿ ಇರಬೇಕು, ಬೆಳೆ ಸರ್ವೆ ಆಗಿರಬೇಕು, ಎಫ್ ಐ ಆರ್ ಡಿ ಅಂತ ನಿಮ್ಗೆ ಬರೆದು ನೀವು ಆಗೈತೆ ಇಲ್ಲ ಅಂತ ಒಂದು ಪರೀಕ್ಷೆ ಮಾಡ್ಕೊಳ್ಳಿ. ಎಫ್ ಐ ಆರ್ ಆಗಿಲ್ಲಪ್ಪ ಅಂದರೆ ನೀವು ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆ ಭೇಟಿ ಕೊಟ್ಟು ನೀವು ಎಫ್ ಐ ಆರ್ ಡಿ ನೀವು ಮಾಡಿಸ್ಕೋಬೇಕು. ಎಫ್ ಐ ಆರ್ ಡಿ ಪ್ರಮುಖ ಆಗುತ್ತೆ, ಬೆಳೆ ಸಮೀಕ್ಷೆ ಪ್ರಮುಖ ಆಗುತ್ತೆ, ಆಧಾರ್ ಕಾರ್ಡ್ ಸಮೀಕ್ಷೆ ಆಗುತ್ತೆ ಪ್ರಮುಖ ಆಗುತ್ತೆ, ಮತ್ತು ಹಣೆ ಇವು ನಾಲ್ಕು, ಮತ್ತು ನಿಮ್ಮದು ಒಂದು ಬ್ಯಾಂಕ್ ಪುಸ್ತಕ, ಇವುಗಳನ್ನು ನೀವು ಸರಿಯಾಗಿ ನೋಡಿಕೊಂಡು ಇವನ್ನ ಹೋಗಿ ನೀವು ಬೆಂಬಲ ಬೆಲೆಗೆ ನೀವು ಅರ್ಹರಾಗಬೇಕಂದ್ರೆ ನೀವು ಮೊದಲು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಈಗ ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಯಾವ ರೇಟ್ ಐತಿ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಯಾಕಂದ್ರೆ ನಾಲ್ಕು ಬೆಳೆಗಳು ಇವತ್ತು ಘನ ಸರ್ಕಾರ ಯಾವ ರೀತಿ ಖರೀದಿ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಸೂರ್ಯಕಾಂತಿ 7,280 ರೂಪಾಯಿ, ಸೂರ್ಯಕಾಂತಿಗೆ ರೀ 7,280 ಪರ್ ಕ್ವಿಂಟಲ್ ಹಂಗೆ ಖರೀದಿ ಮಾಡ್ತಾರೆ. ಹಂಗೆ ಹೆಸರು ಕಾಳು ರೀ 8,682 ರೂಪಾಯಿ, 8,682 ರೂಪಾಯಿ ಹಂಗೆ ಪರ್ ಕ್ವಿಂಟಲ್ಗೆ ಖರೀದಿ ಮಾಡುತ್ತೆ ಸರ್ಕಾರ. ಹಂಗೆ ಸೋಯಾಬೀನ್ ರೀ 4,892 ರೂಪಾಯಿ ಹಂಗೆ ಈಗ ಸರ್ಕಾರ ಖರೀದಿ ಮಾಡುತ್ತೆ. ಜೊತೆಗೆ ಉದ್ದಿನ ಕಾಳು ರೀ 7,400 ರೂಪಾಯಿ ಹಂಗೆ ಖರೀದಿ ಮಾಡುತ್ತೆ. ಇವೆಲ್ಲ ನಾವು ಬೆಂಬಲ ಬೆಲೆಗೆ ನಾವು ಅರ್ಹರಾಗಬೇಕಪ್ಪ ಅಂದ್ರೆ ಮೊದಲು ನಾವು ಆನ್ಲೈನಲ್ಲಿ ಎಂಟ್ರಿ ಮಾಡಿಸ್ಬೇಕಾಗುತ್ತೆ. ಆನ್ಲೈನ್ ಎಂಟ್ರಿ ಮಾಡಿಸಿದ ನಂತರ ನಾವು ಒಂದು ಸರ್ಕಾರದ ಗುಣಮಟ್ಟದ ತಕ್ಕಂಗೆ ನಮ್ಮದು ನಮ್ಮ ಬೆಳೆದ ಬೆಳೆ ಕಾಳುಗಳು ಇರಬೇಕಾಗುತ್ತೆ. ಆ ರೀತಿಯಾಗಿ ನಾವು ಒಬ್ಬ ರೈತ ರಾಜ್ಯ ಸರ್ಕಾರ ಖರೀದಿ ಏಜೆನ್ಸಿಗೆ ಅಲ್ಲೆಲ್ಲ ನೇಮಕ ಮಾಡುತ್ತೆ. ಅದರಂಗೆ ಒಬ್ಬ ರೈತ ಕನಿಷ್ಠ 15 ಕ್ವಿಂಟಲ್ ಅವರಿಗೆ ಸೂರ್ಯಕಾಂತಿ, 10 ಕ್ವಿಂಟಲ್ ಹೆಸರು ಕಾಳು ಖರೀದಿ ಮಾಡ್ತಾರೆ. ಈ ಥರ ಅವರು ಖರೀದಿ ಮಾಡ್ತಾರೆ. ಈ ಥರ ನಾವು ಮಾರಾಟ ಮಾಡಿದ್ರು, ಯಾಕಂದ್ರೆ ಮಾರ್ಕೆಟ್ನಾಗ ನಮ್ದು ಉದಾಹರಣೆ ಸೂರ್ಯಕಾಂತಿ 3,000 ಚಿಲ್ಲರೆ, 3,400 ಅಥವಾ 4,000 ಈ ಥರ ಇರುತ್ತೆ. ಇಲ್ಲಿ ನಮಗೆ 7,280 ಅಂದ್ರೆ ಒಂದು 2 ಕ್ವಿಂಟಲ್ ಮಾರಾಟದ ಮಾರ್ಕೆಟ್ನಾಗ ಮಾಡಿದ್ರೆ ಇಲ್ಲಿ ನಾವು ಖರೀದಿ ಕೇಂದ್ರದಲ್ಲಿ ನಮಗೆ ಡಬಲ್ ಲಾಭ ಆಗುತ್ತೆ. ಇದನ್ನ ನಾವು ರೈತರು ಉಪಯೋಗ ಮಾಡ್ಕೊಂಡ್ರೆ ಸರ್ಕಾರದ ಒಂದು ಖರೀದಿ ಕೇಂದ್ರಗಳಿಗೆ ಅಥವಾ ನಾವು ಆನ್ಲೈನಲ್ಲಿ ನಾವು ಎಂಟ್ರಿ ಮಾಡ್ಕೊಂಡ್ರೆ ನಮಗೊಂದು ಒಳ್ಳೆಯ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.